ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ರೆಡ್ಡಿ ಸಮುದಾಯದ ಜನಪ್ರತಿನಿಧಿಗಳಿಗೆ ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಸಚಿವ ಸಂಪುಟದ ಸ್ಥಾನಮಾನ ನೀಡಬೇಕೆಂದು ಜಿಲ್ಲಾ ರೆಡ್ಡಿ ಜನಸಂಘ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಆಗ್ರಹಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೆಡ್ಡಿ ಸಮುದಾಯಕ್ಕೆ ಸೇರಿದ ಜನಪ್ರತಿನಿಧಿಗಳಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕೆಂದು ಜಿಲ್ಲಾ ರೆಡ್ಡಿ ಜನಸಂಘ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀನಿವಾಸ ರವರು, ರೆಡ್ಡಿ ಸಮುದಾಯ ಕನ್ನಡ ನಾಡು ನುಡಿಗೆ ತನ್ನದೇ ಆದ ಕೊಡುಗೆ ನೀಡಿದೆ. ಕರ್ನಾಟಕದಲ್ಲಿ 80 ಲಕ್ಷ ಜನಸಂಖ್ಯೆ ಹೊಂದಿರುವ ರೆಡ್ಡಿ ಸಮುದಾಯಕ್ಕೆ ಸೇರಿದ 20 ಮಂದಿ ಜನಪ್ರತಿನಿಧಿಗಳಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರವು ಇಬ್ಬರಿಗೆ ಕ್ಯಾಬಿನೆಟ್ ಸ್ಥಾನಮಾನ ಹಾಗೂ ರಾಜ್ಯ ಸರ್ಕಾರವು 5ವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶ್ರೀನಿವಾಸ ರೆಡ್ಡಿ ಆಗ್ರಹಿಸಿದರು. ಒಂದು ವೇಳೆ ನಮ್ಮ ಸಮುದಾಯದವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನಮ್ಮ ತುಮಕೂರು ಜಿಲ್ಲಾ ರೆಡ್ಡಿ ಸಂಘದಿಂದ ನಮ್ಮದೊಂದು ದೊಡ್ಡ ಬೇಡಿಕೆ ಇತ್ತು. ಏನಂದರೆ, ಕರ್ನಾಟಕ ವಿಧಾನಸಭಾ ಚುನಾವಣೆ 2018ರಲ್ಲಿ ನಮ್ಮ ಜಿಲ್ಲಾ ರೆಡ್ಡಿ ಸಂಘದಿಂದ ಏನು ಬೇಡಿಕೆ ಅಂದರೆ, 2018ರಲ್ಲಿ ಯಾರ್ಯಾರು ವಿಧಾನಸಭೆ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಅಲ್ಲಿ ಗೆದ್ದಿದ್ದಾರೆ, ನಮ್ಮ ಶಾಸಕರಾಗಲಿ ಅಥವಾ MLC ಗಳಾಗಲಿ ನಮ್ಮವ್ರಿಗೆಲ್ಲರಿಗೂ ನಾವು ಎಷ್ಟು ಜನ ಇದ್ವಿ ಅಂದರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ನಮ್ಮ ಸಮುದಾಯದವರು ಇದ್ದಾರೆ. ಅಂದಾಜು ಆಜುಬಾಜು ಅಷ್ಟೇ ಅಂತಲ್ಲ, 80 ಲಕ್ಷ ಜನ ನಾವಿದ್ದೀವಿ. ಅದರಿಂದ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಸಚಿವ ಸ್ಥಾನ ಆಗಬೇಕು ಅಂತ ನಮ್ಮ ಬೇಡಿಕೆ. ಆಮೇಲೆ ಸೆಂಟ್ರಲಲ್ಲಿ ಒಂದು 2 ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ನಮ್ಮ ಜಿಲ್ಲಾ ರೆಡ್ಡಿ ಸಂಘದಿಂದ ನಾವು ತುಮಕೂರಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಆಮೇಲೆ ಇದನ್ನು ನಾವು ಬೇಡಿಕೆ ಒತ್ತಾಯ ಆಮೇಲೆ ನಾವು ಕೊಡಲಿಲ್ಲ ಅಂದರೆ ನಾವು ಹೋರಾಟ ಮಾಡಬೇಕಂತ ಮುಂದಿನ ನಮ್ಮ ಎಲ್ಲ ಹಿರಿಯರನ್ನ ಕೇಳಿ ಅವರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಬೇಕಂತ ಇದ್ದೀವಿ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ 5 ಜನ ಕ್ಯಾಬಿನೆಟು, ಸೆಂಟ್ರಲ್ಲಿ 2 ಕ್ಯಾಬಿನೆಟ್ ಪೋಸ್ಟ್ ಮಿನಿಸ್ಟರ್ ಪೋಸ್ಟ್ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಇದು ಇವತ್ತು. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಪ್ರಿಯಾಂಕ ರೆಡ್ಡಿ ಅಂತ ಅವತ್ತು ನಾವು ಮೆಸೇಜ್ ಕಳಿಸಿದ್ದೀವಿ. ಹೈದರಾಬಾದಲ್ಲಿ ಡಾಕ್ಟ್ರ್ ಅವರು 27 ವರ್ಷ ಅಮ್ಮ, ತಮಗೆಲ್ಲ ಗೊತ್ತಿರಬೇಕು. ಆದರೂ ನಮ್ಮ ಸಂಘದಿಂದ ನಾವೇನು ಹೇಳಬೇಕು. ಉಪಾಧ್ಯಕ್ಷ ಆರ್ ಶ್ರೀನಿವಾಸ ರೆಡ್ಡಿ, ಜಂಟಿ ಕಾರ್ಯದರ್ಶಿ ರಾಜಗೋಪಾಲ್ ರೆಡ್ಡಿ, ಕಾರ್ಯದರ್ಶಿ ಪುಟ್ಟ ನರಸಾರೆಡ್ಡಿ, ಸಿಎಲ್ ಶೇಷಾರೆಡ್ಡಿ, ಎಂವಿ ರಾಮಕೃಷ್ಣ ರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಪ್ರಚಕ್ರ ಮತ್ತು ಯುವ ವಿಪ್ರಚಕ್ರ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಾಹ್ಮಣರು ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಬರಬೇಕೆಂದು ತುಮಕೂರಿನ ಅನನ್ಯ ಕಾಮರ್ಸ್ ಕಾಲೇಜಿನ ಟ್ರಸ್ಟಿ ಹಾಗೂ ಡಾಕ್ಟರೇಟ್ ಹರಿಶೀರಣ್ಣಯ್ಯರವರು ಕರೆ ನೀಡಿದರು. ತುಮಕೂರಿನ ಸದಾಶಿವನಗರದ ವಿಪ್ರಚಕ್ರ ಮತ್ತು ಯುವ ವಿಪ್ರಚಕ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಸನ್ಮಾನ ಕಾರ್ಯಕ್ರಮವನ್ನು ಸನ್ಮಾನ ಸ್ವೀಕರಿಸಿ ಹರೀಶ್ ಮಾತನಾಡಿದರು. ಬ್ರಾಹ್ಮಣ ಯುವಕರು ಸಂಧ್ಯಾ ವಂದನೆಗಳನ್ನು ಮನೆಗಳಲ್ಲಿ ಮಾಡುವುದನ್ನು ಬಿಟ್ಟಿರುವ ಬಗ್ಗೆ ಪ್ರಸ್ತಾಪಿಸಿ ತಮ್ಮಲ್ಲಿರುವ ಪದ್ಧತಿಗಳನ್ನು ಬಿಡಬಾರದೆಂದು ಹೇಳಿದರು. ಸಮಾಜವನ್ನ ಸರಿಯಾಗಿ ನಡೆಸಲಿಕ್ಕೆ, ಸಮಾಜವನ್ನ ಯಾವುದೇ ತಪ್ಪು ಮಾಡದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ ಯಾರನ್ನ ನೇಮಿಸ್ಕೊಂಡಿದೆ ಅಂತಂದ್ರೆ, ಅದು ಬ್ರಾಹ್ಮಣ ನೇಮಿಸ್ಕೊಂಡಿದೆ. ಯಾವ ವ್ಯಕ್ತಿ ಅಜ್ಞಾನದ ವಿರುದ್ಧ ಹೋರಾಡ್ತಾನೆ ಆತ ಬ್ರಾಹ್ಮಣ ಅಂತಾನೆ. ಯಾವ ವ್ಯಕ್ತಿ ಅಭದ್ರತೆಯ ವಿರುದ್ಧ ಹೋರಾಡ್ತಾನೆ ಆತ ಕ್ಷತ್ರಿಯ ಆಗ್ತಾನೆ. ಯಾವ ಒಬ್ಬ ವ್ಯಕ್ತಿ ಅಭಾವದ ವಿರುದ್ಧ ಹೋರಾಡ್ತಾನೆ ಆತ ವೈಷ್ಣ್ಯ ಆಗ್ತಾನೆ. ಯಾವ ಒಬ್ಬ ವ್ಯಕ್ತಿ ಆಲಸ್ಯದ ವಿರುದ್ಧ ಹೋರಾಡ್ತಾನೆ ಆತ ಶೂದ್ರನಾಗ್ತಾನೆ. ಇವತ್ತು ನಾವು ನಮ್ಮ ಸಮಾಜದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬೇಕು ಅಂದ್ರೆ ನಮ್ಗೆ ಭಯ ಆಗುತ್ತೆ. ಯಾರು ಅಭದ್ರತೆಯ ವಿರುದ್ಧ ಹೋರಾಡಬೇಕೋ ಅವರು ಅಭದ್ರತೆಯ ವಿರುದ್ಧ ಹೋರಾಡ್ತಿಲ್ಲ, ಅವರು ನಮ್ಗದನ್ನ ಸೃಷ್ಟಿಸ್ತಾ ಇದ್ದಾರೆ, ಭಯ ಸೃಷ್ಟಿಸ್ತಾ ಇದ್ದಾರೆ. ಯಾರು ಅಭಾವದ ವಿರುದ್ಧ ಕೆಲಸ ಮಾಡಬೇಕಾಗಿದ್ರು, ವ್ಯಾಪಾರ ಮಾಡಬೇಕಾಗಿದ್ರು, ಅವರಿಗೆ ಗೊತ್ತು ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ. ಅಕ್ಕಿನ ಇಟ್ಕೊಂಡಿರ್ತಾರೆ, ಅಕ್ಕಿ ಇಲ್ಲ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಯಾರು ಇದೇ ಸಂದರ್ಭದಲ್ಲಿ ಕಲಾವಿದ ಬಿಆರ್ ವಿದ್ಯಾಶಂಕರ್ ದಂಪತಿಗಳನ್ನು ಗೌರವಿಸಲಾಯಿತು, ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಲಾಯಿತು. ವಿಪ್ರಚಕ್ರದ ಅಧ್ಯಕ್ಷ ಡಿಆರ್ ನರಸಿಂಹಮೂರ್ತಿ, ಲೇಖಕ ಮೈಸೂರಿನ ನಿತಿನ್ ಶ್ರೀಧರ್, ಉದ್ಯಮಿ ಡಿಆರ್ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಯುವ ವಿಪ್ರ ವೇದಿಕೆ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
ದೇವಾಲಯದ ಹುಂಡಿ ಕದಿಯಲು ಬಂದ ಕಳ್ಳನಿಗೆ ಧರ್ಮದೇಟು ನೀಡಿದ ಘಟನೆ ಕುಣಿಗಲ್ನ ಬಾಗೇನಹಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ನಡೆದಿದೆ. ದೇವಾಲಯದ ಹುಂಡಿ ಕದಿಯಲು ಬಂದ ಕಳ್ಳನಿಗೆ ಧರ್ಮದೇಟು ನೀಡಿದ ಘಟನೆ ಬಾಗೇನಹಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ನಡೆದಿದೆ. ಕುಣಿಗಲ್ ತಾಲೂಕಿನ ಬಾಗೇನಹಳ್ಳಿ ಗ್ರಾಮದ ಚೆನ್ನಿಗರಾಯನ ದೇವಾಲಯ ಹುಂಡಿ ಕಳುವಿಗೆ ಯತ್ನಿಸಿದ ಸಂದರ್ಭದಲ್ಲಿ ಎಚ್ಚೆತ್ತ ಗ್ರಾಮಸ್ಥರು ಕಳ್ಳ ಪರಾರಿಯಾಗುವ ವೇಳೆ ಗ್ರಾಮದ ತೋಟದಲ್ಲಿ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಇನ್ನಿಬ್ಬರು ಕಳ್ಳರು ಪರಾರಿಯಾಗುವ ವೇಳೆ ಕಾಲ್ಮುರಿದುಕೊಂಡ ಕಳ್ಳನನ್ನು ತಡರಾತ್ರಿಯೇ ಗ್ರಾಮಸ್ಥರು ಚಿಕಿತ್ಸೆ ನೀಡಿ ಪೊಲೀಸರ ವಶಕ್ಕೆ ಒಳಪಡಿಸಿದ್ದಾರೆ. ಪೊಲೀಸರು ಬಾಗೇನಹಳ್ಳಿ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದರು. ತುಮಕೂರು ನಗರ ಜೆಡಿಎಸ್ ಅಧ್ಯಕ್ಷರಾಗಿ ಮತ್ತೆ ಬೆಳ್ಳಿ ಲೋಕೇಶ್ ಮುಂದುವರಿಯಲು ಜೆಡಿಎಸ್ನ ಮುಖಂಡ ಸಭೆಯಲ್ಲಿ ಒಮ್ಮತ ತೀರ್ಮಾನ ಕೈಗೊಳ್ಳಲಾಯಿತು. ತುಮಕೂರು ನಗರ ಜೆಡಿಎಸ್ ಅಧ್ಯಕ್ಷರಾಗಿ ಬೆಳ್ಳಿ ಲೋಕೇಶ್ವರ ಅವರು ಮತ್ತೆ ಮುಂದುವರೆದಿದ್ದಾರೆ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜನಪ್ಪರ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಬೆಳ್ಳಿ ಲೋಕೇಶ್ವರ ಅವರು ಮುಂದಿನ ಅವಧಿಗೂ ನಗರದ ಅಧ್ಯಕ್ಷರಾಗಿ ಮುಂದುವರಿಯುವಂತೆ ಸಭೆಯ ಸರ್ವಾನುಮತದಿಂದ ಒಪ್ಪಿಗೆ ನೀಡಿತು. ಇದಕ್ಕೂ ಮುನ್ನ ಬೆಳ್ಳಿ ಲೋಕೇಶ್ವರ ಅವರು ಮಾತನಾಡಿ, ಜಿಲ್ಲೆಯ ಜೆಡಿಎಸ್ನ ಶಾಸಕರು, ಮಾಜಿ ಶಾಸಕರು ಮತ್ತು ಪ್ರಮುಖರು ಸೂಚಿಸಿದಂತೆ ನಗರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ತೃಪ್ತಿ ಇದೆ ಎಂದು ಹೇಳಿದರು. ಅಧ್ಯಕ್ಷರಾಗಿ ಯಾರಾದರೂ ಆದರೆ ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ವಿಶ್ವಾಸವನ್ನು ಬೆಳ್ಳಿ ಲೋಕೇಶ್ ವ್ಯಕ್ತಪಡಿಸಿದ್ದರು. ಹೇಳೋದು ಇವತ್ತಿನಿಗೆ ನಿಮಗೆ ನಗರಾಧ್ಯಕ್ಷರೇ ಅಂತಾನೆ ಇಲ್ಲಿವರೆಗೂ ಉಚ್ಚಾರಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ವಿನಂತಿ ಮಾಡ್ತೀನಿ, ನಿಮಗೆಲ್ಲರಿಗೂ ಕಾರ್ಯಚಟುವಟಿಕೆಗಳಲ್ಲಿ ಮುಂದೇನು ಪಕ್ಷ ಕಟ್ಟೋದ್ರಲ್ಲಿ ಅರ್ಹತೆ ಇದೆ ಅನ್ನೋದಾದ್ರೆ ಎಲ್ಲರ ಒಪಿನಿಯನ್ ಅವರವರ ಬಿಡಿ, ಎಲ್ಲರೂ ಅವ್ರದೇ ಆದಂತಹ ಶಕ್ತಿ ಅನುಸಾರ ಪಕ್ಷಕ್ಕೆ ತನ್ನದೇ ಆದಂತಹ ವ್ಯವಸ್ಥಿತವಾದಂತಹ ಶಕ್ತಿಯನ್ನ ತುಂಬಿದ್ದಾರೆ. ಅವರ ಒಪಿನಿಯನ್ ಕೇಳಿ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷವನ್ನ ಸಂಘಟನೆಗೆ ನಗರಕ್ಕೆ ಆಗತ್ತೆ ಅನ್ನೋದಾದ್ರೆ ಎಲ್ಲರ ಒಪ್ಪಿಗೆ ಮೇಲಾಗಿ ಏನಾದ್ರೂ ತಗೊಂಡು ನೀವು ಯಾರನ್ನ ಆಯ್ಕೆ ಮಾಡ್ತೀರ ಅವ್ರ ಜೊತೆ ಸಂಪೂರ್ಣವಾಗಿ ನಾನು ಸಹಕಾರ ನೀಡ್ತೇನೆ. ಹಿಂದೆ ಕೂಡ ನನಗೆ ಲೆಟರ್ ಕೊಟ್ಟಿದ್ರೆ ನಾನು ವಿನಂತಿ ಮಾಡಿದ್ದೆ, ಸರ್ ಸಂತೋಷ ನೀವು ಕೊಟ್ಟಿದ್ದೀಗ ಆಭಾರಿಯಾಗಿದ್ದೇನೆ. ನಗರ ಕಮಿಟಿ ಸಭೆ ಕರಿತೀವಿ, ತುಂಬಾ ಜನ ಜಿಲ್ಲಾ ಕಮಿಟಿ ಅವರಿಗೆ ನನ್ಗೆ ಈ ಹುದ್ದೆ ಕೊಡು ನನ್ಗೆ ಆ ಹುದ್ದೆ ಕೊಡು ಅಂತ ಒತ್ತಾಯ ಮಾಡ್ತಾರೆ. ಆದ್ಮೇಲೆ ನಾನು ಗುಂಪುಗಾರಿಕೆ ಮಾಡಲ್ಲ, ನಾನು ನನ್ನದೇ ಆದಂತಹ ಪಂಗಡ ಕಟ್ಕೊಳ್ಳಲ್ಲ. ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಮಹಲಿಂಗಪ್ಪ ಮಾತನಾಡಿ, ನಗರ ಅಧ್ಯಕ್ಷ ಬೆಳ್ಳಿ ಲೋಕೇಶ್ ಅವರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದರು. ಸಂಘಟನೆಯ ದೃಷ್ಟಿಯಿಂದ ಅವರೇ ಅಧ್ಯಕ್ಷರಾಗಿ ಮುಂದುವರಿಯಬೇಕೆಂದು ಕೋರಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಪ್ರಮುಖರು ಮಾತನಾಡಿ, ಲೋಕೇಶ್ ಮುಂದುವರಿಯಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜನಪ್ಪರ್ ಅವರು ಅಧಿಕೃತವಾಗಿ ಲೋಕೇಶ್ವರ್ ಅವರೇ ನಗರ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂದು ಹೇಳುವ ಮೂಲಕ ಆದೇಶ ಪತ್ರವನ್ನ ವಿತರಿಸಿದ್ದರು. ಅನಂತರ ಲೋಕೇಶ್ ರವರನ್ನ ಮುಖಂಡರುಗಳು ಅಭಿನಂದಿಸಿದ್ದರು. ಪಕ್ಷದ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್, ಗಂಗಣ್ಣ, ಭಾರತಿ ಗೋವಿಂದ, ಲಕ್ಷ್ಮಮ್ಮ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಪಾಲಿಕೆಯ ಸದಸ್ಯರುಗಳು ಇದ್ದರು. ಚಿಂತಾಮಣಿಯ ಅಕ್ಷರದಿ ಸ್ಕೂಲಿನಲ್ಲಿ ಪೋಷಕರು ಮತ್ತು ಗ್ರಾಮಸ್ಥರಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಚಿಂತಾಮಣಿ ತಾಲೂಕಿನ ಚಿಲಕಲ ನೆರ್ಬು ಗ್ರಾಮದ ಅಕ್ಷರಾದಿ ಸ್ಕೂಲ್ನಲ್ಲಿ ಈ ದಿನ ಪೋಷಕರು ಹಾಗೂ ಗ್ರಾಮಸ್ಥರಿಗೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ 65ಕ್ಕಿಂತ ಹೆಚ್ಚು ಪೋಷಕರು ಭಾಗವಹಿಸಿ ರಂಗೋಲಿಗಳನ್ನ ಹಾಕಿದರು. ಶಾಲೆ ವತಿಯಿಂದ ರಂಗೋಲಿ ಹಾಕಿದ ಪೋಷಕರಿಗೆ ಮೊದಲನೇ, ಎರಡನೇ ಹಾಗೂ ಮೂರನೇ ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆ ಖಜಾಂಚಿಯಾದ ಸಿಟಿ ವೆಂಕಟರೆಡ್ಡಿ ಮಾತನಾಡಿ, ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು, ಈ ರಂಗೋಲಿ ಸ್ಪರ್ಧೆಯಿಂದ ಹಳ್ಳಿಯ ಸಂಸ್ಕೃತಿ ಚಟುವಟಿಕೆಯನ್ನ ಬೆಳೆಸಲು ಶಾಲಾ ಮಕ್ಕಳು ಮತ್ತು ಪೋಷಕರಿಗೆ ಶಾಲಾ ವಾತಾವರಣದ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಂಗೋಲಿ ಸ್ಪರ್ಧೆಯನ್ನ ನಮ್ಮ ಪೋಷಕರೇನಿದ್ದಾರೆ ಅವರಿಗೆ ಹೋದ ವರ್ಷ ಇದು ಮಾಡಿದ್ವಿ. ಈ ವರ್ಷದಿಂದ ಪೋಷಕರು ಅಲ್ಲದೇ ಇರೋರು ಸಾರ್ವಜನಿಕರು ಕೂಡ ಈ ವರ್ಷದಿಂದ ಮತ್ತೆ ಶುರು ಮಾಡಿದ್ವಿ. ಇದು ನಿರಂತರವಾಗಿ ನಡೀತಾ ಹೋಗ್ತಾ ಇರ್ತದೆ. ಒಂದು, ಹಳ್ಳಿಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂಥದ್ದು, ಮತ್ತು ಮಕ್ಕಳಲ್ಲಿ ಆ ಕಲೆಯನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ, ಮತ್ತು ಮಕ್ಕಳು ಮತ್ತು ಪೋಷಕರ ಮಧ್ಯನ ಒಂದು ಶಾಲಾ ವಾತಾವರಣಕ್ಕೆ ಅನುಕೂಲವಾದಂಥ ಒಂದು ಅವರ ವಿದ್ಯಾರ್ಥಿ ಜೀವನಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಚೇಳೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೈ ಶ್ರೀರಾಮ್ ರೆಡ್ಡಿ, ಶಾಲಾ ಅಧ್ಯಕ್ಷರಾದ ಶಿವರಾಮ್, ಕಾರ್ಯದರ್ಶಿ ವಿ ಭಾಸ್ಕರ್, ಎಸ್ಎಲ್ಎನ್ ಶಾಲೆಯ ಶಿಕ್ಷಕರಾದ ಸುಪ್ರಿಯಾ, ರೂಪಾ, ಶಾಲೆಯ ಪ್ರಿನ್ಸಿಪಾಲ್ ಶಂಕರ್, ಸಾಯಿ ಶರ್ಮಾ, ನಿರ್ದೇಶಕರಾದ ಭಟ್ಟಾಚಾರ್ಯ ಸೇರಿದಂತೆ ಶಾಲೆಯ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ದೇವನಹಳ್ಳಿಯ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ನಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ವೆಂಕಟಗಿರಿ ಸಮೀಪದ ರೀಜನಲ್ 5ನೇ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ 2020ನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳ ಮನಸ್ಸಿಗೆ ಉಲ್ಲಾಸ ಕೊಡುವುದರೊಂದಿಗೆ ಜೀವನ ಎದುರಿಸುವ ಧೈರ್ಯ ಸಾಮರ್ಥ್ಯವನ್ನ ನೀಡುತ್ತದೆ. ಮುಂದಿನ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳು ಮಾದರಿಯಾಗುತ್ತಿದ್ದಾರೆಂದು ಕಾಲೇಜು ಸಂಸ್ಥಾಪಕ ಅಧ್ಯಕ್ಷ ಸತ್ಯರಂಜನ್ ಮಂಡಲ್ ಸಂತಸ ವ್ಯಕ್ತಪಡಿಸಿದರು. And after management education, it is exclusively for the industry because very few people would go for the PhD or the research work. So we give extra focus, extra training and activities which would help them to cater into the placement. We are building the careers for the students. That is very important here. And we also bring in a lot of faculty members from foreign countries like Switzerland, Germany, France, Poland. And they come here, they come here for a week, they camp and they train and groom students in the international. ಕಾರ್ಯಕ್ರಮದಲ್ಲಿ ಕಾಲೇಜು ಟ್ರಸ್ಟಿಗಳಾದ ಚೀನಾ ಮಂಡಲ್, ಕಾಮದೇನ್ ಇನ್ನು ಹಲವು ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದ್ರು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿದರು. ತ್ಯಾಮಗೊಂಡ್ಲು ಹೋಬಳಿಯ ಧರ್ಮೇಗೌಡನ ಪಾಳ್ಯದ ರೇವಣ್ಣ ಸಿದ್ದೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಜನವರಿ 13ರಿಂದ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಧರ್ಮೇಗೌಡನ ಪಾಳ್ಯದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವವು ಇದೇ ತಿಂಗಳ ಸೋಮವಾರದಿಂದ ಬುಧವಾರದವರೆಗೆ ನಡೆಯಲಿದೆ ಎಂದು ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ದತ್ತಿ ಟ್ರಸ್ಟ್ನ ಅಧ್ಯಕ್ಷರಾದ ರೇವಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಷತ್ರಿಯ ಅಗ್ನಿವಂಶದ ಆರಾಧ್ಯ ದೈವವಾದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತುಮಕೂರಿನ ಸಿದ್ದಗಂಗಾ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ಮಂಡ್ಯದ ದೊಡ್ಡರಸಿನ ಕೆರೆಯ ನಂದಿ ಮತ್ತು ಬಸಪ್ಪನವರ ಆಗಮನ, ಗಣಪತಿ ಹೋಮ, ನವಗ್ರಹ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ. ನಾಗಸಾಧು ಸಂತರಿಂದ ಶಿವಯಜ್ಞ ಹೋಮ ಹವನಾದಿಗಳು ಸೇರಿದಂತೆ ಮಕರ ಸಂಕ್ರಾಂತಿ ದಿವಸ ಹರಹುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅಭಿಷೇಕ, ಕ್ಷೀರಾಭಿಷೇಕ, ಅಮೃತಾಭಿಷೇಕ, ಮೃತ್ಯುಂಜಯ ಹೋಮ, ಯಜ್ಞ, ಜಲದುರ್ಗಮ್ಮ ತಾಯಿ, ಗುಂಡ್ಲತಮ್ಮ ತಾಯಿಯ ಮೆರವಣಿಗೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ದೇವಾಲಯ ಪ್ರಧಾನ ಅರ್ಚಕರಾದ ರವಿ ವಿವರಿಸಿದ್ದಾರೆ. ಈ ಸ್ವಾಮಿ ಅವರಲ್ಲಿ ಉದ್ಭವ ಮಾಡಕ್ಕೆ ಸಾಕಷ್ಟು ಗ್ರಾಮಸ್ಥರು, ಅಣ್ಣ ತಮ್ಮಂದಿರು ಇವರೆಲ್ಲ ಸಹಕಾರ ಮಾಡಿ ಈ ಸ್ವಾಮಿಯನ್ನು ಈ ಜೀರ್ಣೋದ್ಧಾರವನ್ನು ಏರ್ಪಡಿಸಿ ಈಗ ವರ್ಷದ ಕಾರ್ಯಕ್ರಮ ವಾರ್ಷಿಕೋತ್ಸವವನ್ನು ನೆರವೇರಿಸಬೇಕಾಗಿ ಈ ಗ್ರಾಮಸ್ಥರು ಹಾಗೂ ಅಣ್ಣ ತಮ್ಮಂದಿರು ಹಾಗೂ ಊರಿನ ಎಲ್ಲ ಸರ್ವರು ಭಕ್ತಾದಿಗಳು ನೆರವೇರಿಸಿಕೊಂಡು ಇಲ್ಲಿನವರೆಗೂ ಬರ್ತಾ ಇದ್ದೀವಿ. ಈಗಿನ ಮುಂದೆನೂ ಅದೇ ರೀತಿ ನೆರವೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ತುಮಕೂರಿನ ವಿಧಾನ ಪರಿಷತ್ ಸದಸ್ಯರಾದ ಬಿಎಂಎಲ್ ಕಾಂತರಾಜು, ಸ್ಥಳೀಯ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್, ವಿಶೇಷವಾಗಿ ನಾಗಸಾಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ದೇವರ ಕೃಪೆಗೆ ಪಾತ್ರರಾಗಲು ಎಲ್ಲ ಭಕ್ತರು ಆಗಮಿಸಬೇಕು. ಸುಮಾರು 5,000 ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷ ರೇವಣ್ಣ, ಧರ್ಮದರ್ಶಿ ನಟರಾಜು, ಉಪಾಧ್ಯಕ್ಷ ಬಸವರಾಜು, ಕಾರ್ಯದರ್ಶಿ ವೆಂಕಟೇಶ್, ಕಾರ್ಯದರ್ಶಿ ಮುನಿರಾಜು, ಖಜಾಂಚಿ ಮೋಹನ್ ಕುಮಾರ್, ಆಡಳಿತಾಧಿಕಾರಿ ಮೋಹನ್ ಕುಮಾರ್, ಸದಸ್ಯರಾದ ರಾಜಣ್ಣ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.